ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಹೇಗಿದ್ದೀರ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಸಹ ಚೆನ್ನಾಗಿದ್ದೀರ ಅಂತಂದು ತಿಳ್ಕೊಂಡಿದ್ದೀನಿ. ಸೊ ಬೆಳಗಿನ ರೊಟೀನ್ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ವಾಕ್ ಹೋಗಿ ಬಂದುಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳು ಬಂದುಬಿಟ್ಟು ಆಟ ಆಡ್ತಾ ಇದ್ದಾರೆ. ಸೊ ಇವತ್ತಿನ ರೆಸಿಪಿ ಪಡ್ ಮಾಡ್ತಾ ಇದ್ದೀನಿ. ಹಿಟ್ಟು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಹಾಗೆ ದೋಸೆ ಹಿಟ್ಟನೂ ಸಹ ಹುಳಿ ಬಂದಿದೆ. ಅದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ನಾಳೆಗೆ ಆಗುತ್ತೆ, ನಾಳೆ ಬೇರೆ ಹುಣ್ಣಿಮೆ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ದೋಸೆ ಹಿಟ್ಟನ್ನು ಎತ್ತಿಟ್ಬಿಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಯಾಕಪ್ಪ ಹಾಕ್ತಾರೆ ಅಂದರೆ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಸಕ್ಕರೆನ ಹಾಕ್ತಾರೆ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಬಿಟ್ಬಿಡ್ತೀನಿ. ಕಾಯಿ ಚಟ್ನಿ ರೆಡಿಯಾಗೋವರೆಗೂ ಇದು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಕಾಯಿ ಚಟ್ನಿಗೂ ಸಹ ಮೆಣಸಿನ್ಕಾಯ್ದೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿನೂ ಸಹ ಹೆಚ್ಕೊಳ್ಬೇಕು. ಹಾಗೆ ಮಕ್ಕಳಿಗೆ ಸ್ವಲ್ಪನೂ ರೆಸ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಮನಸ್ಸಿಗೆ, ಯಾಕಾದರೂ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ವು ಅನ್ನಿಸ್ತಾ ಇದೆ. ಸೊ ನನ್ನ ಮಗಳಿಗೇನೋ ಮಧ್ಯಾಹ್ನ ಬಂದ ತಕ್ಷಣ ರೆಸ್ಟ್ ಮಾಡ್ತಾಳೆ, ಬಟ್ ನನ್ನ ಮಗನಿಗೆ ರೆಸ್ಟ್ ಇರೋದೇ ಇಲ್ಲ. ಬೆಳಗ್ಗೆ 10 ಗಂಟೆಗೆಲ್ಲ ಸ್ಕೂಲ್ಗೆ ಹೋಗ್ತಾನೆ. ಬಂದುಬಿಟ್ಟು 4 ಗಂಟೆಗೆ ಬಂದುಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಟೀ ಕುಡಿಯೋಷ್ಟರಲ್ಲಿ ಆಲ್ರೆಡಿ ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಗಿಬಿಡುತ್ತೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬಂದು ಮತ್ತು ಹೋಮ್ವರ್ಕು, ಹೋಮ್ವರ್ಕ್ ಮುಗಿದ್ಮೇಲೆ ಈಗ ಸ್ವಲ್ಪ ಅವನ ಫೇವ್ರೆಟ್ ಗೇಮ್ ಸ್ಟಾರ್ಟ್ ಆಗಿದೆ, ಕಬಡ್ಡಿ. ಸೊ ಸ್ವಲ್ಪ ಹೊತ್ತು ನೋಡ್ತಾನೆ. ನಾವು ಜಾಸ್ತಿ ಹೊತ್ತು ನೋಡೋದಕ್ಕೂ ಸಹ ಬಿಡಲ್ಲ, ಯಾಕೆಂದರೆ ಮಕ್ಕಳು ಈ ವಯಸ್ಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಅದಕ್ಕೋಸ್ಕರ ಮಲಗೋದಕ್ಕೆ ಹೇಳಿ ಕಳಿಸ್ಬಿಡ್ತೀವಿ. ಸೊ ಇವಾಗ ಚಟ್ನಿ ಅದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪಡ್ ಮಾಡ್ತಾ ಇದ್ದೀನಿ. ಪಡ್ ಬಂದುಬಿಟ್ಟು ಸುಮಾರು ದಿನಗಳೇ ಆಗೋಯಿತು, ಮೇ ಬಿ 1-7 ತಿಂಗಳಾಯ್ತೇನೋ ಪಡ್ಡೇ ಮಾಡಿಲ್ಲ. ಸೊ ಇದು ಸ್ವಲ್ಪ ಹಂಚು ಕಾಡಿಸ್ತಾ ಇದೆ ನೋಡಿ, ನಿಮಗೆ ಪಡ್ಡಿನ ಹಂಚು ತುಂಬಾ ಕಾಡಿಸ್ತಾ ಇದೆ ಅಂದರೆ ನೀವೇನು ಮಾಡಬೇಕು ಅಂತಲೂ ಸಹ ಹೇಳ್ತೀನಿ ನೋಡಿ. ಇವಾಗ ನಾನು ಪಡ್ಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತಲೇ. ಸೊ ಸರಿಯಾಗಿ ಬರ್ತಾ ಇಲ್ಲ, ಪಡ್ಡು ಹಿಡಿತಾ ಇದೆ ಕೆಳಗಡೆ. ಸೊ ಆಗ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಎಲ್ಲ ಪಡ್ಡು ಇವಾಗ ನಂದು ಕೆಟ್ಟ ಹೋಗ್ತಾ ಇದೆ. ನಾವು ಸುಮಾರು ದಿನ ಪಡ್ಡು ದೋಸೆ ಅಥವಾ ಈಗೇನು ಮಾಡೇ ಇಲ್ಲ ಅಂದರೆ ಆ ಹಂಚ್ಗಳು ಬೇಗ ಸೆಟ್ ಆಗೋದಿಲ್ಲ. ಆವಾಗ ಏನು ಮಾಡಬೇಕು ಅಂದರೆ ಹಂಚನ್ನು ಚೆನ್ನಾಗಿ ಇನ್ನೊಂದ್ಸರಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ತೊಳ್ಕೊಂಡ್ಬಂದುಬಿಟ್ಟು ಒಂದು ಈರುಳ್ಳಿ ತೊಗೊಂಡು ನೀಟಾಗಿ ಎಣ್ಣೆ ಹಾಕಿಬಿಟ್ಟು ಉಜ್ತಾ ಇದ್ದೀನಿ. ಸೊ ಈ ರೀತಿ ಒಂದು 2-3 ಟೈಮ್ ಮಾಡಬೇಕು. ಆನಂತರ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು. ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಫಸ್ಟನ್ನು ಒಂದು ಒಬ್ಬಿಗೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಾನು ಇವಾಗ ಪಡ್ಡಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ, ಸೊ ನಿಮಗೆ ದೋಸೆ ಪಡ್ಡು ಅಥವಾ ನೀವು ರೊಟ್ಟಿ ಮಾಡ್ತಕ್ಕಂಥ ಹಂಚು ಸಹ ಒಂದು ವೇಳೆ ಕೆಳಗಡೆ ತಳ ಹಿಡಿತಾ ಇದೆ ಅಥವಾ ಸರಿಯಾಗಿ ಬರ್ತಾ ಇಲ್ಲ ದೋಸೆ ಪಡ್ಡು ರೊಟ್ಟಿ ಇದ್ಯಾವುದು ಅಂದರೆ, ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಒಂದು ಈರುಳ್ಳಿ ತೊಗೊಂಡು ಉಜ್ಜೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಇವಾಗ ಎಷ್ಟು ಪರ್ಫೆಕ್ಟಾಗಿ ಈಸಿಯಾಗಿ ಟರ್ನ್ ಆಗ್ತಿದೆ ಅಲ್ವಾ. ಸೊ ನಿಮಗೆ ಈ ಒಂದು ಟಿಪ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಸುಮಾರು ಜನರಿಗೆ ಗೊತ್ತಿರುತ್ತೆ. ಸೊ ಎಲ್ಲರೂ ದೋಸೆ ಪಡ್ಡು ಮಾಮೂಲಾಗಿ ಮಾಡ್ತಾ ಇರ್ತಾರೆ. ಸೊ ಅದು ಸರಿಯಾಗಿ ಬಂದಿಲ್ಲ ಅಂದರೆ ಈರುಳ್ಳಿ ಹಾಕಬೇಕು ಅಂತ ಹೇಳಿ ಸುಮಾರು ಜನರಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರಲ್ವೋ ಸೊ ಅವರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಹೇಳಿರೋದಷ್ಟೇ. ಸೊ ಇವಾಗ ನಮ್ಮದು ಪಡ್ಡು ರೆಡಿಯಾಗಿ ಎಲ್ಲರೂ ತಿಂದುಬಿಟ್ಟು ಆಲ್ರೆಡಿ ನನ್ನ ಮಕ್ಕಳು ಕೂಡ ಬಿಸಿ ಬಿಸಿ ಪಡ್ಡನ್ನು ತಿಂತಾ ಇದ್ದಾರೆ. ಸೊ ಅವ್ರು ಬಿಸಿ ಬಿಸಿ ಪಡ್ಡು ತಿಂದುಬಿಟ್ಟು ಸ್ಕೂಲಿಗೆ ಹೋದರು. ಹಾಗೆ ನಮ್ಮದು ಅಕ್ವಾಗಾರ್ಡ್ ಸ್ವಲ್ಪ ರಿಪೇರಿ ಇದೆ. ಸೊ 2 ದಿನದಿಂದ ಹೊರಗಡೆ ನೀರು ತೊಗೊಂಡು ಬಂದು ಕುಡಿತಾ ಇದ್ದೀವಿ. ಏನೇ ಅನ್ನಿ ನಮ್ಮ ಮನೆಯಲ್ಲೇ ಒಂದು ಈ ರೀತಿ ಅಕ್ವಾಗಾರ್ಡ್ ಇದ್ದರೆ ನೀರು ಕುಡಿಯೋದಕ್ಕೆ ಒಂದು ನೆಮ್ಮದಿ ಇರುತ್ತೆ. ಹೊರಗಡೆ ಟ್ಯಾಂಕ್ ತೊಳೆದಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿರಲ್ಲ. ಸೊ ಹೊರಗಡೆ ಫಿಲ್ಟರ್ ನೀರು ಕುಡಿಯೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಮನೆಯಲ್ಲಾದರೆ ನಾವು ಪದೇ ಪದೇ ಕ್ಲೀನ್ ಮಾಡ್ತಿರ್ತೀವಿ, ಒಂದೇನೋ ಸಮಾಧಾನ ಇರುತ್ತೆ. ಸೊ ನಾವು ಕ್ಲೀನಾಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಸಮಾಧಾನ ಇರುತ್ತೆ. ಸೊ ಇದು ಸ್ವಲ್ಪ ರಿಪೇರಿ ಇದೆ. ಹಾಗೆಯೇ ನಮ್ಮ ಮನೆಯವ್ರಿಗೆ ಸುಮಾರು ದಿನ ಆಯಿತು ಕೆಲಸನೇ ಇಲ್ಲೋ, ಯಾವಾಗೋ ಹೋಗ್ತಾರೆ ಅಷ್ಟೇ, ಯಾವಾಗೋ ಒಂದೊಂದು ದಿನ. ಸೊ ಈ ರೀತಿ ಆದರೆ ತುಂಬ ಅಂದರೆ ತುಂಬಾ ಸಮಸ್ಯೆ ಆಗಿಬಿಡುತ್ತೆ. ಸೊ ನಮಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಒಂಥರ ಯೋಚನೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೆಲಸ ಇದ್ದರೆ ಏನೋ ಒಂದು ಹೇಗೋ ಮನೆ ಸಾಗ್ಬಿಡುತ್ತೆ. ಸೊ ಕೆಲಸ ಇಲ್ಲ ಅಂದ್ರೇ, ಕೆಲಸ ಇಲ್ದವಾಗ್ಲೇ ಸೊ ಕೆಲವೊಂದಿಷ್ಟು ಸಮಸ್ಯೆಗಳು ಸಹ ಬರುತ್ತೆ. ಟಿವಿದು ಮೇಲ್ಗಡೆ ಡಿಶ್ ಬಿಟ್ಟಿದ್ದು ಸಹ ಅದು ಏನೋ ಪವರಿಂದ ಹೋಗಿತ್ತು ಅಂತ ಹೇಳ್ಬಿಟ್ಟು ಅವರು ಬಂದುಬಿಟ್ಟು ನಿನ್ನೆ ರಿಪೇರಿ ಮಾಡಿದ್ರು. ನಿನ್ನೆ ಅವ್ರಿಗೆ ಒಂದು 500 ರೂಪಾಯಿ, ಇವತ್ತು ಅಕ್ವಾಗಾರ್ಡ್ ಸರಿ ಮಾಡಿಸೋದಕ್ಕೆ ಒಂದು 1,500 ರೂಪಾಯಿ ಅಮೌಂಟ್ ಕೈಯಲ್ಲಿ ಇಲ್ದವಾಗ್ಲೇ ಏನೇನೋ ಆದರೂ ಖರ್ಚು ಬರುತ್ತೆ. ಸೊ ನಮಗೆ ಯಾಕೆ ಈ ರೀತಿ ಆಗ್ತಿದೆಯೋ ಗೊತ್ತಿಲ್ಲ. ಕೆಲಸ ಮಾಡಿಲ್ಲ ಅಂದ್ರೂ ನಮ್ಮನೆಯವರಿಗೆ ಪೇಮೆಂಟ್ ಬರುತ್ತೆ. ಸೊ ನಮ್ಮನೆಯವರಿಗೆ ಸ್ವಲ್ಪ ಸಂಕೋಚ, ಯಾಕೆಂದರೆ ಏನಾದರೂ ಕೆಲಸ ಮಾಡಿದರೆ ಪೇಮೆಂಟ್ ಕೇಳ್ಬೋದು, ಬಟ್ ಕೆಲಸನೇ ಮಾಡಿದೆ ಅವ್ರನ್ನ ನಾವು ಹೇಗೆ ಪೇಮೆಂಟ್ ಕೇಳೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಜೆಟ್ ಹಾಕ್ತಾರೆ.
ಅಮೌಂಟ್ ಬರುತ್ತೆ, ಬಟ್ ನಮ್ಮ ಟೈಮಿಗೆ ಸಿಗೋದಿಲ್ಲ ಅಷ್ಟೇ. ಸೊ ಆವಾಗ ಏನಾಗುತ್ತೆ, ಸುಮಾರು ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆಯೇ ನಾನೀಗ ಸ್ವಲ್ಪ ಅಡುಗೆನೂ ಸಹ ಮಾಡಬೇಕು. ಸ್ವಲ್ಪ ಬೇಳೆ ಮತ್ತು ಸೊಪ್ಪನ್ನು ಬೇಯಕ್ಕೆ ಹಾಕಿದ್ದೀನಿ, ಮಸ್ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು. ಸ್ವಲ್ಪ ರೈಸ್ ಸಹ ಮಾಡಬೇಕು. ಸೊ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಇವ್ರಿಗೆ ಅಲ್ಲಿ ಹೋಗಿ ಮಾಡೋದಕ್ಕೆ ಸರಿಯಾಗೋದಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಬೇಳೆ ಬೇಯೋದಕ್ಕೆ ಹಾಕ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಇವನ ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಇವ್ರದ್ದು ರಿಪೇರಿ ಎಷ್ಟೊತ್ತಾಗುತ್ತೋ ನೋಡಬೇಕು. ಆನಂತರ ಮಿಕ್ಕಿರೋ ಕೆಲಸಗಳನ್ನು ಸಹ ಮಾಡ್ಕೊಳ್ಬೇಕು. ಸೊ ಸ್ನೇಹಿತರೆ, ಇವತ್ತಿನ ಒಂದು ಚಿಕ್ಕ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.